ಬರಗಾಲದಲ್ಲೂ ವರುಣದೇವ ಅಬ್ಬರಿಸ್ತಾ ಇದ್ದಾರೆ. ವರ್ಷದ ಎರಡನೇ ಮಳೆಗೆ ಶಿವಮೊಗ್ಗ ಕೂಲ್ ಕೂಲ್ ಆಗಿದೆ. ಕಳೆದ ಕೆಲ ದಿನಗಳಿಂದ ಮೋಡ ಕವಿದ ವಾತಾವರಣವಿತ್ತು. ಈ ದಿನ ಮಧ್ಯಾಹ್ನ ವರುಣದೇವ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದ ಹಲವು ಕಡೆ ಜನವರಿ 10ರವರೆಗೆ ಮಳೆಯಾಗುವ ಸಾಧ್ಯತೆಗಳು ಇವೆ ಎಂದು ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಈ ಬಾರಿ ಮಳೆಗಾಲದಲ್ಲಿ ಮಳೆಯ ಅಬ್ಬರ ಇಲ್ಲದೆ ಇದ್ರೂ ಚಳಿಗಾಲದಲ್ಲೂ ಆಗಾಗ ವರುಣದೇವ ಪ್ರತ್ಯಕ್ಷನಾಗಿ ಅಚ್ಚರಿ ಕೊಟ್ಟಿದ್ದಾನೆ. ಅದು ಅಲ್ಲದೆ ಪ್ರಸಕ್ತ ವರ್ಷ ಉತ್ತಮ ವಾಡಿಕೆ ಮಳೆಯಾಗಲಿದೆ ಅಂತ ಹವಾಮಾನ ತಜ್ಞರು ಹೇಳಿರೋದು ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಮಲೆನಾಡ ಮಡಿಲು ಶಿವಮೊಗ್ಗದಲ್ಲಿ ಇಂದು ವರುಣನ ಸಿಂಚನವಾಗಿದೆ. ಇದು ವರ್ಷದ ಎರಡನೇ ಮಳೆಯಾಗಿದ್ದು ಎರಡನೇ ಮಳೆಗೆ ಶಿವಮೊಗ್ಗ ಕೂಲ್ ಕೂಲ್ ಆಗಿದೆ. ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಜನವರಿ 10ರವರೆಗೂ ಮಳೆಯ ಸಾಧ್ಯತೆ ಇದೆ. ಈ 2023ರಲ್ಲಿ ಮಳೆಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದಿದ್ರೂ ಪರವಾಗಿಲ್ಲ, ಚಳಿಗಾಲದಲ್ಲಿ ವರುಣದೇವ ಈಗ ಅಬ್ಬರಿಸ್ತಾ ಇದ್ದಾನೆ. ವರ್ಷದ ಎರಡನೇ ಮಳೆಗೆ ಶಿವಮೊಗ್ಗ ಕೂಲ್ ಕೂಲ್ ಆಗಿದ್ದು ಕಳೆದ ಕೆಲ ದಿನಗಳಿಂದ ಮೋಡ ಕವಿದ ವಾತಾವರಣ ಶಿವಮೊಗ್ಗದಲ್ಲಿತ್ತು. ಈ ದಿನ ಮಧ್ಯಾಹ್ನ ವರುಣದೇವ ಎಂಟ್ರಿ ಕೊಟ್ಟಿದ್ದು ರಾಜ್ಯದ ಹಲವು ಕಡೆ ಜನವರಿ 10ರವರೆಗೆ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಮಳೆಗಾಲದಲ್ಲಿ ಮಳೆಯ ಅಬ್ಬರ ಇಲ್ಲದೆ ಇದ್ರೂ ಚಳಿಗಾಲದಲ್ಲೂ ಆಗಾಗ ವರುಣದೇವ ಪ್ರತ್ಯಕ್ಷನಾಗಿ ಅಚ್ಚರಿಯನ್ನ ನೀಡಿದ್ದಾರೆ. ಅದು ಅಲ್ಲದೆ ಪ್ರಸಕ್ತ ವರ್ಷ ಉತ್ತಮ ವಾಡಿಕೆ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ತಜ್ಞರು ಹೇಳಿರೋದು ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. 2023ರ ಬರಗಾಲದಲ್ಲಿ ತತ್ತರಿಸಿದಂತಹ ರೈತರು
ಭತ್ತ ಹಾಗೂ ಅಡಿಕೆ ನಾಶದಿಂದಾಗಿ ಅಡಿಕೆ ತೋಟ ಬತ್ತಿ ಹೋಗಿದ್ದರಿಂದ 2024 ಒಳ್ಳೆಯ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ತಜ್ಞರು ಹೇಳಿರೋದು ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ.